ಹಾಯ್ ಯುವರ್ ಇವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಸಿಜಿಟಿ ಎಡಿಟ್ ಆಪ್ಷನ್ ಕೂಡ ಬಿಟ್ಟಿದ್ದಾರೆ, ಆದರೆ ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ, ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಒಂದು ಅನುಸರಿಸಬೇಕಾದ ಕ್ರಮ ಅಂತ ಬಿಟ್ಟಿದ್ದಾರೆ, ತಿದ್ದುಪಡಿ ಮಾಡಿಕೊಳ್ಳಲು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕನ್ನು ಆಯ್ಕೆ ಮಾಡಿ ಅಭ್ಯರ್ಥಿಗಳು ಲಾಗಿನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಬಹುದು. ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತಾರಲ್ಲ, ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೀವು ಲಾಗಿನ್ ಆಗಿ ನಿಮ್ಮ ಮೇನ್ ಚೇಂಜಸ್ ಅಥವಾ ತಿದ್ದುಪಡಿ ಏನಿದೆ ಅದನ್ನು ಮಾಡ್ಕೋಬೋದು. ತಿದ್ದುಪಡಿ ಮಾಡಿಕೊಳ್ಳಬೇಕಾದ ಎಲ್ಲ ಅಂಕಗಳನ್ನು ಒಂದೇ ಬಾರಿ ಮಾಡಿಕೊಳ್ಳಿ. ಎಲ್ಲ ಅಂಕಗಳು ಸರಿಯಾಗಿ ಇದೆ ಎಂದು ಪರಿಶೀಲಿಸಿ. ತಿದ್ದುಪಡಿ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಅಟ್ ಎ ಟೈಮ್ ಮಾಡಿ ಸಪ್ರೇಟ್ ಒಂದು ಮಾಡಬೇಡಿ. ಎಲ್ಲ ಅಂಶಗಳು ಕೂಡ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಟೆಸ್ಟ್ ಮಾಡಿ ಎಲ್ಲ ಅಂಶಗಳನ್ನು ನೀವು ಒಂದೇ ಬಾರಿ ನೀವು ಚೇಂಜಸ್ ಕೂಡ ಮಾಡಬೇಕಾಗುತ್ತೆ. ಇದು ಮೇನ್ ಆಗಿ ಗ್ಯಾಪ್ನ ಇದೆ. ಡೆಕ್ಲರೇಷನ್ ಬಟನನ್ನು ಆಯ್ಕೆ ಮಾಡುವ ಮೊದಲು ಪರಿಶೀಲಿಸಿ. ಒಂದು ಸಾರಿ ಡೆಕ್ಲರೇಷನ್ ಬಟನನ್ನು ಆಯ್ಕೆ ಮಾಡಿದರೆ ನಂತರ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ನೀವು ಒಂದ್ಸಲ ನೀಟಾಗಿ ಪ್ರತಿಯೊಂದನ್ನು ಚೆಕ್ ಮಾಡಿ ಲಾಸ್ಟ್ಗೆ ಡೆಕ್ಲರೇಷನ್ ಬಟನ್ನೇ ಕೊಡಿ. ನೀವು ಚೆಕ್ ಮಾಡಿದಲ್ಲೇ ಡೆಕ್ಲರೇಷನ್ ಬಟನ್ ಒಂದನ್ನು ಎಂಟ್ರಿ ಮಾಡಿ, ಇನ್ನು ಉಳಿದಿದ್ದಲ್ಲ ಹಂಗೆ ಬಿಟ್ಟು ಡೆಕ್ಲರೇಷನ್ ಬಟನ್ನೇ ಕೊಟ್ಟರೆ ಅದು ನೀವು ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ. ಒಂದ್ಸಲ ನೀಟಾಗಿ ನೋಡಿಕೊಂಡು ಎಲ್ಲವನ್ನು ಕರೆಕ್ಟ್ ಮಾಡಿದ ನಂತರ ಲಾಸ್ಟಿಗೆ ನೀವು ಡೆಕ್ಲರೇಷನ್ ಬಟನನ್ನು ಕೂಡ ಮಾಡಬೇಕಾಗುತ್ತೆ. ತಿದ್ದುಪಡಿ ಮಾಡಿಕೊಂಡ ನಂತರ ತಪ್ಪಾದ ರೆಗ್ಯುಲೇಷನ್ ಬಟನ್ ಸೆಲೆಕ್ಟ್ ಮಾಡಿ ನಂತರ ಫೈನಲ್ ಸಬ್ಮಿಷನ್ ಕೂಡ ಮಾಡಬೇಕಾಗುತ್ತೆ. ತಪ್ಪಿದ್ದಲ್ಲಿ ಅಭ್ಯರ್ಥಿಗಳ ಅರ್ಜಿಯನ್ನು ಮೊದಲು ಸಲ್ಲಿಸಿದ ಮಾಹಿತಿಯನ್ನೇ ಮುಂದಿನ ಎಲ್ಲ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. ನೀವೆಲ್ಲ ಕರೆಕ್ಷನ್ ಮಾಡಿ ಎಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ನೀವು ಡೆಕ್ಲರೇಷನ್ ಬಟನ್ ಅಥವಾ ಡೆಕ್ಲರೇಷನ್ ಕೊಡಬೇಕಾಗುತ್ತೆ. ನಂತರ ಲಾಸ್ಟಿಗೆ ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ, ಫೈನಲ್ ಸಬ್ಮಿಷನ್ ಕೂಡ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ಫೈನಲ್ ಸಬ್ಮಿಷನ್ ಮಾಡೋದಾದರೆ ಈ ಹಿಂದೆ ಹೇಗಿತ್ತು, ನಿಮಗೆ ತಿದ್ದುಪಡಿಗಳಿಂದ ಮಾಡೋಕ್ಕಿಂತ ಮುಂಚೆ ಆಗಿತ್ತು, ಅದನ್ನೇ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ನಂತರ ಮಾರ್ಪಡಿಸಿದ ಅರ್ಜಿಯನ್ನು ಮುದ್ರಿಸಿ ತಮ್ಮ ನಾವು ಎಲ್ಲ ಚೇಂಜಸ್ ಮಾಡಿದ್ಮೇಲೆ ನೀವು ಪ್ರಿಂಟ್ಔಟ್ ತಗೊಂಡು ನಂತರ ನೀವು ನೀಟಾಗಿ ಅದನ್ನು ಇಟ್ಕೋಬೇಕಾಗುತ್ತೆ. ಇದು ಇವತ್ತಿನ ಮೇನ್ ಆಗಿ ಇಂಪಾರ್ಟೆಂಟ್ ಅಪ್